ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊತ್ತಾದ್ರೂ ಮದ್ದಿಲ್ವಲ್ಲ, ಎಲ್ಲ ಹೋದ್ರಿ ಇವರು? ಅಲ್ಲ, ನಾಳೆನೇ ಅವ್ರ ಮಗನ ಎಂಗೇಜ್ಮೆಂಟ್, ಅದು ಎನಿಮಿ ಮಗಳ ಜೊತೆ. ಈ ಸುದ್ದಿ ಕೇಳಿ ಶಾಕ್ ಆಗೋದನ್ನ ನಾನು ನೋಡಕ್ಕಾದ್ರೂ ಬರಬಾರ್ದ? ಕೆಫೆನೂ ಇಲ್ಲ ಅಂದ್ರು, ಬೆಳಿಗ್ಗೆ ಯಾವುದೋ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದಿದ್ರು. ಆದ್ರೆ ಇಷ್ಟೊತ್ತು ಅಲ್ಲಿರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಬೇರೆ ಎಲ್ಲಿ ಹೋದ್ರು? ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಯಾವ್ದಕ್ಕೂ ಒಂದ್ಸತಿ ಟ್ರೈ ಮಾಡಿ ನೋಡ್ತೀನಿ. ಅರೆ, ಇದೇನು ಭಾವ ಫೋನ್ ಮಾಡಿದ್ದಾರೆ? ಯಾರೋ ಫೋನ್ ಮಾಡಿ ಮಾತಾಡಿದ್ದಾರೆ ಅಂತ ತೋರಿಸ್ತಿದೆ. ಒಳ್ಳೆ ಉಪಾಯ ಮಾಡಿದ್ರಿ, ಇಲ್ಲಾಂದ್ರೆ ಮಾವ ಮಾತ್ರ ತಗೋತಾನೆ ಇರ್ಲಿಲ್ಲ. ನಮ್ಮ ಅವಿ ಚಿಕ್ಕವನಿದ್ದಾಗ ಹೀಗೆ ಮಾಡ್ತಿದ್ದೆ. ಮಾತ್ರೆ ಅಂದ್ರೆ ಆಗ್ತಿರ್ಲಿಲ್ಲ ಅವನಿಗೆ, ನಾನು ಹೀಗೆ ಪುಡಿ ಮಾಡಿ ಮಿಕ್ಸ್ ಮಾಡಿ ಕೊಡ್ತಿದ್ದೆ. ನಮ್ಮಲ್ಲೂ ಅಷ್ಟೇ, ಪಾಪುಗೆ ಸಿರಪ್ ಅಂದ್ರೆ ಆಗ್ತಾ ಇರ್ಲಿಲ್ಲ, ಅದು ಕೊಟ್ಮೇಲೆ ಬಾಯಿಗೆ ಸಕ್ಕರೆ ಹಾಕ್ಬೇಕಾಗಿತ್ತು. ಒಳ್ಳೆ ಮಕ್ಕಳು. ಸರಿ ಮಾಧವ್ ಅವರೇ, ನಿಮಗೆ ತಡ ಆಯ್ತು, ನೀವು ಹೊರಡಿ. ಮಾವನವ್ರಿಗೆ ನಾನೇನಾದರೂ ಹೇಳ್ಕೊತೀನಿ. ಅಯ್ಯೋ, ತಾನು ಪರ್ಮಿಷನ್ ಕೊಡೋವರೆಗೂ ಹೋಗೋ ಹಾಗಿಲ್ಲ ಅಂತ ದತ್ತ ಆರ್ಡರ್ ಮಾಡಿದಾರಲ್ಲ, ಪರವಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಇದು ಹೋಗ್ತೀನಿ. ನಿಮ್ಮ ಮಗಳ ವಿಷಯನ ನಿಮ್ಮ ಹತ್ರ ಕೇಳೋಣ ಅನ್ಕೊಂಡಿದ್ದೆ, ಆದರೆ ಅದನ್ನು ಕೇಳೋದ್ರಿಂದ ನಿಮಗೆ ನೋವಾಗ್ಬೋದು. ಹೇಳೋ ಆಗಿದ್ರೆ ನೀವೇ ಹೇಳ್ತಿದ್ರಿ. ನಿಮ್ಮ ಫ್ಯಾಮಿಲಿ ತುಂಬ ಹ್ಯಾಪಿ ಫ್ಯಾಮಿಲಿ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಒಂದು ವಿಷಯ ಅರ್ಥ ಆಯಿತು. ನಿಮ್ಮೆಲ್ಲರ ನಗುವಿನ ಹಿಂದೆನೂ ಯಾವುದೋ ನೋವಿನ ಕಥೆ ಇದೆ ಅಂತ. ಆದರೆ ಅದನ್ನು ಕೇಳಿ ನಿಮಗೆ ಮತ್ತೆ ನೋವು ಕೊಡಲ್ಲ ನಾನು. 150 ಮೈಸೂರು ಪಾಕು ಅಂದರು, ಇಷ್ಟು ದೊಡ್ಡ ಬಾಣಲೆ ಸಾಕಾಗತ್ತಲ್ವಾ ಮಾಧವ್ ಅವರೇ? ಹಾಂ, ಸಾಕಾಗತ್ತೆ, ಪರವಾಗಿಲ್ಲ. ಕೇಟ್ರಿಂಗ್ ಶುರು ಮಾಡ್ತಿದ್ದಾಗೆ ಇದನ್ನೆಲ್ಲ ತರಿಸ್ಕೊಂಡಿದ್ದೀರಾ? ಅಯ್ಯೋ, ಇದು ನಮ್ಮನೇದಲ್ಲ, ನಮ್ಮ ರಸ್ತೆ ಕೊನೆ ಮನೆಯವರು ಕೇಟ್ರಿಂಗ್ ಮಾಡ್ತಾರೆ. ಅವ್ರನ್ನ ಕೇಳಿದ್ದೆ, ಅವ್ರು ಆಗಲೇ ತಂದ್ಕೊಟ್ಟು ಹೋದ್ರು. ನಮ್ಮನೆಯಲ್ಲಿ ಇಷ್ಟೊಡ್ ಪಾತ್ರೆಗಳೆಲ್ಲ ಇಲ್ಲ. ಹೌದಾ? ನನ್ನ ಫೋನ್ ಸರಿ ಇದ್ದಿದ್ರೆ ನಾನು ಕೆಫೆಯಿಂದ ತರಿಸ್ತಿದ್ದೆ. ಮುಂದೆ ಹೀಗೇನಾದರೂ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳಿ. ಆಯ್ತು ಮಾಧವ್ರೆ. ಏನಾದರೂ ಸಹಾಯ ಮಾಡ್ಲಾ? ಅಲ್ಲ, ನೀವು ಮೈಸೂರು ಪಾಕ್ ಮಾಡಿ ಆಮೇಲೆ ಬೆಳಿಗ್ಗೆ ಡಬ್ಬಿಗೆ ಬೇರೆ ರೆಡಿ ಮಾಡ್ಬೇಕಲ್ವಾ? ಸದ್ಯ ನಾಳೆ ಅದೊಂದಿಲ್ಲ. ನಾಳೆ ಪಾಪು ಆಫೀಸ್ನವರೆಲ್ಲ ಎಲ್ಲೋ ಬೇರೆ ಕಡೆ ಮೀಟಿಂಗ್ ಹೋಗ್ತಾ ಇದಾರಂತೆ, ಅದಕ್ಕೆ ಡಬ್ಬಿ ಬೇಡ ಅಂತ ಹೇಳಿದ್ದಾರೆ. ಸದ್ಯ ಒಳ್ಳೇದಾಯ್ತು. ಚಪ್ಪಲಿ ಕಡ? ಹಾಂ, ಬಂದೆ. ನಿಧಿ, ನಿಧಿ, ಯಾಕೆ ಕಿರಿಸ್ತಾ ಇದೆಯಾ? ಆಗ್ಲೇ ಹಾಲಿಂದ ನನಗೆ ಫೋನ್ ತಂದು ಕೊಟ್ಟಿಯಲ್ಲ, ಅದಕ್ಕೂ ಮೊದಲು ಭಾವ ಏನಾದರೂ ಫೋನ್ ಮಾಡಿದ್ರ? ನೀನು ಮಾತಾಡಿದ್ಯಾ? ಓ ಸಾರಿ, ಮರ್ತ್ಬಿಟ್ಟೆ. ದೊಡ್ಡಪ್ಪ ಆಗಲೇ ಕಾಲ್ ಮಾಡಿದ್ರು, ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಅಮ್ಮಂಗೆ ಹೇಳು ಅಂತ ಹೇಳಿದ್ರು, ಮತ್ತು ಅವ್ರ ಫೋನ್ ಬ್ಯಾಟ್ರಿ ಏನೋ ಲೋ ಅಂತ ಹೇಳ್ದಂಗಿತ್ತು, ಅಷ್ಟಲ್ಲಿ ಫೋನ್ ಕಟ್ಟಾಯ್ತು. ಅದನ್ನು ಈಗ ಕೇಳಿದ್ಮೇಲೆ ಹೇಳ್ತಿದ್ಯಾ? ಜವಾಬ್ದಾರಿ ಇಲ್ವಾ ನಿಂಗೆ? ಸಾರಿ ಮಾಮ್, ಮರ್ತೆ, ಅದೇನು ದೊಡ್ಡಿಲ್ಲ, ಬಿಡು. ಭಾವ ಯಾವಾಗಲೂ ಯಾರ ಜೊತೆನೂ ಇಷ್ಟು ಟೈಮ್ ಸ್ಪೆಂಡ್ ಮಾಡ್ದವ್ರಲ್ಲ. ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಮೋಸ್ಟ್ಲಿ ಅಲ್ಲೇ ಉಳ್ಕೋತಾರ? ಎಲ್ಲಿ? ನಿದ್ದೆ ಬರ್ತಾ ಇಲ್ವಾ? ಲೈಟ್ ಆಫ್ ಮಾಡ್ಲಾ? ಲೈಟ್ ಆಫ್ ಮಾಡಿದ್ರೆ ನೀ ಕತ್ಲಲ್ಲಿ ಓದ್ತೀಯ? ಇಲ್ಲ, ನಾನು ಆಚೆ ಕೂತ್ಕೊಂಡು ಓದ್ತೀನಿ. ನೀನು ಇಲ್ಲಿರೋದು ಯಾಕೆ? ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ. ಹೌದ್ ತಾನೆ? ನೀನು ಆಚೆ ಹೋಗಿ ಕೂತ್ಕೊಂಡು ಓದೋಕೆ ಶುರು ಮಾಡಿದ್ರೆ ಇಲ್ಲಿ ನನ್ನನ್ನು ನೋಡ್ಕೊಳ್ಳೋರು ಯಾರು? ಚಪ್ಪಲಿ ಕಡ, ನೀನು ಹಾಡ್ಗೀಡೇನಾರು ಹೇಳ್ತೀಯಾ? ಯಾಕ್ತತ್ತ? ಅಶ್ವತ್ತು ಆಮೇಲೆ ಅಪ್ಪು, ಅದೇ ನಮ್ಮ ಪುನೀತ್ ರಾಜ್ಕುಮಾರ್ ಬಾಲ್ ನಟನಾಗಿದ್ದಾಗ ಒಂದು ಹಾಡಿದೆಯಲ್ಲ, ನೆನಪಿದೆಯಾ?
ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಆ ಹಾಡ? ಅದೇ ಹಾಡು ಹಾಡ್ತೀಯಾ ಈಗ್ಲ? ಮತ್ತೆ ಅಲ್ವೋ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಅಂತ ಈಗಲ್ದೆ ಬೆಳಿಗ್ಗೆ ನಾ ಹಾಡ್ತಾರೆ. ಅಲ್ಲ ನಾನು ಹಾಡ್ ಕಂಡಿದ್ದೀನಿ ಸುಮ್ಮನೆ. ಅಫ್ಕೋರ್ಸ್ ನನ್ನ ರೇಂಜಿಗೆ ನಿನಗೆ ಹಾಡೋಕ್ಕೆ ಬರೋದಿಲ್ಲ ಗೊತ್ತು, ಬಟ್ ನೀ ಹಾಡು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಅನ್ಕೊಂಡು ಸಾಹಿತ್ಯ ಸರಿಯಾಗಿ ಹೇಳಲಿಲ್ಲ ಅಂತಂದ್ರೆ ಪನಿಷ್ಮೆಂಟ್, ಮತ್ತೆ ಮೊದಲಿನಿಂದ ಹಾಡಬೇಕು. ಏನು ಯೋಚನೆ ಮಾಡ್ತಿದ್ಯಾ, ಮೊದಲಿಂದ ಶುರು ಮಾಡು. ಸರಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗು ತಾರೆಯಂದ ನೋಡು ಎಂತ ಚಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಒಂದು ರೇಂಜಿಗೆ ಹಾಡಿದ್ದೀಯ. ಶ್ರುತಿ ಮಧ್ಯ ಮಧ್ಯ ಅಲ್ಲಿ ಇಲ್ಲಿ ತಪ್ಪುತ್ತಿತ್ತು, ನಾನು ಹುಷಾರಾದ್ಮೇಲೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಹಾಗೆ ಆಗ್ಲಿದತ್ತ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಪಲ್ಲವಿ ಆಯ್ತಲ್ಲ ಚರಣ ಎಲೆ ಶುರು ಮಾಡಿ ಬರ್ಲಿದ್ದೆ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.